ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 20th December ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ಬೇಕಾಗಿದ್ದರೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಕಂಟಿನ್ಯೂಸ್ ಆಗಿ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು, ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರೊವೈಡ್ ಮಾಡಿಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋಸ್ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ಸೊ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇನು ಅಂತಂದರೆ, ಇವಾಗ ನ್ಯೂಸ್ ಪೇಪರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಆರ್ಟಿಕಲ್ಸ್ ಕೊಟ್ಟಿರ್ತಾರೆ ನಮಗೆ. ಸೊ ಪಾಲಿಟಿ ರಿಲೇಟೆಡ್ ಆಗಿರ್ಬೋದು, ಹಿಸ್ಟ್ರಿ ರಿಲೇಟೆಡ್ ಆಗಿರ್ಬೋದು, ಅಥವಾ ನಮಗೆ ಕರೆಂಟ್ ಅಫೇರ್ಸಲ್ಲಿ ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರ್ಬೋದು, ಬೇರೆ ಬೇರೆ ಥರದ್ದು ನಮಗೆ ಆರ್ಟಿಕಲ್ಸ್ ಕೊಟ್ಟಿರ್ತಾರೆ. ನಾವು ಯಾವ ಥರ ಓದ್ಕೋಬೇಕು ಕರೆಂಟ್ ಅಫೇರ್ಸು ಅಂತಂದರೆ, ನೋಡಿ, ನಮಗೆ ಎಕ್ಸಾಮ್ಗೆ ಯೂಸ್ ಆಗಬೇಕು, ಮೇನು ನಮಗೆ ಎಕ್ಸಾಮ್ಗೆ ಯೂಸ್ ಆಗೋವಂಥದ್ದಷ್ಟೇ ಓದ್ಕೊಳ್ತಾ ಇರಬೇಕು. ಇವಾಗ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ ನಾನು, ಡಿಸೆಂಬರಲ್ಲಿ ಎಷ್ಟಿದೆ, 31 ಡೇಸ್ ಇದ್ದಾವೆ ಡಿಸೆಂಬರಲ್ಲಿ, ಅಲ್ವಾ. ಸೊ ಇವಾಗ ನಾವು ದಿನಕ್ಕೆ ಅಟ್ಲೀಸ್ಟ್ ಒಂದು 10 ಆರ್ಟಿಕಲ್ಸ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರಿ. 10 ಆರ್ಟಿಕಲ್ಸ್ ಮಾಡ್ಕೊಂಡಿದ್ದು ಎಲ್ಲದೂ ಇಂಪಾರ್ಟೆಂಟ್ ಇರಲಿಲ್ಲ ಅಂತಂದರೆ ಎಷ್ಟಾಗುತ್ತೆ ನಮಗೆ, ನಿಯರ್ಲಿ ಇಲ್ಲಿ 310 ನಮಗೆ ಆರ್ಟಿಕಲ್ಸ್ ಆಗೋಗ್ಬಿಟ್ಟಿರುತ್ತೆ. ಒಂದೊಂದ್ರ ಮೇಲೂ ಕೂಡ ಡೀಟೇಲಾಗಿ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ 310 ಆರ್ಟಿಕಲ್ಸು ನಮಗೆ 1 ಮಂತಿಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಈ ಥರ 1 ಮಂತಿಗೆ ಆಗೋಗ್ಬಿಟ್ರೆ ನಾವು 6 ಮಂತ್ಸು, 7 ಮಂತ್ಸು, 8 ಮಂತ್ಸು ಅವನ್ನೆಲ್ಲದೂ ಕೂಡ ನೆನ್ಪಿಟ್ಕೊಂಡು ರಿವೈಸು ಕೂಡ ಮಾಡ್ಕೊತಾ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ಅದು ಕಷ್ಟ ಆಗ್ತಾಯಿರತ್ತೆ. ಅದ್ರ ಬದಲು ನಾವೇನು ಮಾಡ್ಕೊಳೋಣ ಅಂತಂದರೆ, ಡೈಲಿ 5 ಇಂದ 6 ಆರ್ಟಿಕಲ್ಸು ಮ್ಯಾಕ್ಸಿಮಮ್ಮು ನೀಟಾಗಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಳೋಣ. ಯಾಕಂತಂದರೆ ಒಂದು ಟಾಪಿಕ್ನ ತೊಗೊಂಡ್ರೆ ಅದರ ಬ್ಯಾಕ್ಗ್ರೌಂಡಿಂದ ಹಿಡಿದು ಇವಾಗ ಯಾಕೆ ನ್ಯೂಸಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ಕೊತಾರಣ. ಸೊ ಅದಕ್ಕೋಸ್ಕರ ಇದರಲ್ಲಿ ಎಲ್ಲ ಆರ್ಟಿಕಲ್ಸ್ನ ನಾವೇನು ಡಿಸ್ಕಸ್ ಮಾಡ್ಕೊಳ್ಳೋಂಥದ್ದು ಇಂಪಾರ್ಟೆಂಟ್ ಆಗಿರಲ್ಲ. ಎಕ್ಸಾಂಪಲ್, ಯಾವುದಾದ್ರು ಒಂದು ಇವತ್ತು ಯಾವುದಾದ್ರು ಒಂದು ಆರ್ಟಿಕಲ್ ಮಿಸ್ ಆಗಿದೆ ಅಂತಂದರೆ, ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ಮಂತು ಅದು ನ್ಯೂಸಲ್ಲಿ ಬಂದೇ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ಬೋದು. ಸೊ ನಮ್ಮ ಡಿಸ್ಕಷನ್ ಇವತ್ತಿಗೆ ಸ್ಟಾರ್ಟ್ ಮಾಡ್ಕೊಂಡಿರೋಣ. ಅಡಾಪ್ಟ್ ಹೆರಿಟೇಜ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ. ಸೊ ಈ ಸ್ಕೀಮಲ್ಲಿ ನೋಡಿ, 10 ಮಾನ್ಯುಮೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾದೇ ಸ್ಕೀಮ್ ಇದು. ಸೊ ಅಡಾಪ್ಟ್ ಹೆರಿಟೇಜ್ ಅಂತ ಸ್ಕೀಮ್ ಇದೆ. ಇದನ್ನು ಲಾಂಚ್ ಏನು ಇವಾಗ ಮಾಡಿರೋದಲ್ಲ. ಸೊ ಇದನ್ನು ಲಾಂಚ್ ನಾವು 2007ನಲ್ಲೇ ಇದನ್ನು ಲಾಂಚ್ ಮಾಡಿದ್ದಿದ್ವಿ. ಸೊ ಇವಾಗ ಇದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇದ್ದಾವೆ, ಯಾವುದು 10 ಮಾನ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ಇವಾಗ ಏನು 10 ಮಾನ್ಯುಮೆಂಟ್ಸ್ ಆ್ಯಡ್ ಆಗಿದೆಯಲ್ಲ, ಇದು ನಮಗೆ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಈ 10ರಲ್ಲಿ ಒಂದು ಬಂದುಬಿಟ್ಟು ಹಂಪಿಯಲ್ಲಿರೋವಂಥದ್ದು ಹಜಾರ ರಾಮ್ ಟೆಂಪಲ್ ಇದೆಯಲ್ಲ. ಸೊ ಹಜಾರ ರಾಮ ಟೆಂಪಲ್ಲು ಅದು ಕೂಡ ಇನ್ಕ್ಲೂಡೆಡು. ಅದನ್ನು ಬಿಟ್ಟು ಮಿಕ್ಕಿದ್ದು 9 ಬೇರೆ ಮಾನ್ಯುಮೆಂಟ್ಸ್ ಇದ್ದಾವೆ, ಅವುಗಳನ್ನೂ ಕೂಡ ನಾವು ಒಂದೊಂದು ಸರಿ ನಾವು ಹೆಸರನ್ನ ನೋಡ್ಕೊಂಡಿರೋಣ. ಸುಮ್ಮನೆ ಹೆಸರನ್ನ ನೆನ್ಪಿಟ್ಕೊಂಡಿದ್ರೆ ನಮ್ಗೆ ಎಕ್ಸಾಮಲ್ಲಿ ಇನ್ನೂ ಸ್ವಲ್ಪ ಹೆಲ್ಪ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಇವಾಗ ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಂಡಿರೋಣ. ಟೋಟಲಾಗಿ ಈ ಸ್ಕೀಮ್ ಸ್ಟಾರ್ಟ್ ಆದಾಗ ನಮಗೆ ನಿಯರ್ಲಿ 93 ಮಾನ್ಯುಮೆಂಟ್ಸ್ ಇತ್ತು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ. ಏನು ಹೇಳ್ತಾ ಇದೆ ಇದು, ಅಡಾಪ್ಟ್ ಮಾಡ್ಕೊಳ್ಳೋಕ್ಕಂತ ಹೇಳ್ತಾ ಇದೆ. ಸೊ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ. 93 ನಮಗೆ ಮಾನ್ಯುಮೆಂಟ್ಸು ಇತ್ತು ಮುಂಚೆ ನಾವು ಇದನ್ನು ಸ್ಟಾರ್ಟ್ ಮಾಡಿರ್ಬೇಕಾರೆ. ಬಟ್ ಇದರಲ್ಲಿ ಇವಾಗ 10 ಮಾನ್ಯುಮೆಂಟ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಅಡಾಪ್ಟ್ ಮಾಡ್ಕೊಂಡಿದೆ. 2017ನಲ್ಲಿ ಲಾಂಚ್ ಮಾಡಿರೋದು. ಯಾವ್ಯಾವ ಮಿನಿಸ್ಟ್ರೀಸ್ ಇನ್ಕ್ಲೂಡೆಡು ಅಂತಂದರೆ, ಟೂರಿಸಮ್ ಇರುತ್ತೆ, ಕಲ್ಚರ್ ಇರುತ್ತೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರುತ್ತೆ, ಮತ್ತು ಪರ್ಟಿಕ್ಯುಲರ್ ಸ್ಟೇಟು ಮತ್ತು ಯೂನಿಯನ್ ಟೆರಿಟರೀಸಿನೂ ಗೌರ್ಮೆಂಟು ಕೂಡ ಇರುತ್ತೆ. ಮೇನ್ ಏಮ್ ಏನು ಇದರಲ್ಲಿ ಅಂತಂದರೆ, ಇವಾಗ ನಾವು ಯಾವುದರ ಒಂದು ಇಂಪಾರ್ಟೆಂಟ್ ಹೆರಿಟೇಜ್ ಸೈಟ್ನ ಇದರಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರಿ. ಸೊ ಇವಾಗ ನಾವು ಇದೆ ತಾಜ್ ಮಹಲೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರಿ. ತಾಜ್ ಮಹಲ್ ಸರೌಂಡಿಂಗ್ ಏರಿಯಾ ಏನಿದೆಯಲ್ಲ, ತಾಜ್ ಮಹಲಿನ ಸುತ್ತಮುತ್ತ ಏರಿಯಾ ಏನಿದೆಯಲ್ಲ, ಸೊ ಈ ಸುತ್ತಮುತ್ತ ಏರಿಯಾಗಳನ್ನೂ ಕೂಡ ನಾವು ಟೂರಿಸಮ್ ಫ್ರೆಂಡ್ಲಿ ಏರಿಯಾಗಿ ಮಾಡಿಬಿಡಬೇಕು. ಸೊ ಟೂರಿಸಮ್ ಫ್ರೆಂಡ್ಲಿ ಏರಿಯಾಗಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ನಮಗೆ ಟೂರಿಸಮು ತುಂಬಾ ಜಾಸ್ತಿ ಬೂಸ್ಟ್ ಆಗಿರುತ್ತೆ. ಸೊ ಏನು ಮೇನ್ ಏಮ್ ಇದರದು ಅಂತಂದರೆ, ಮೇಂಟೈನಿಂಗ್ ಟೂರಿಸಮ್ ಫೆಸಿಲಿಟೀಸ್ ಅರೌಂಡ್ ದ ಹೆರಿಟೇಜ್ ಸೈಟ್. ಹೆರಿಟೇಜ್ ಸೈಟು ತಾಜ್ ಮಹಲ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಅದರ ಸರೌಂಡಿಂಗು ಕೂಡ ನಾವು ಟೂರಿಸಮ್ ಫೆಸಿಲಿಟೀಸ್ನ ಮೇಂಟೈನ್ ಮಾಡ್ತಾ ಇರೋದು. ಇದರ ರೀತಿಯಲ್ಲಿ ನಾವು ಹೆರಿಟೇಜ್ಗಳನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದು ಮತ್ತು ಟೂರಿಸಮು ಕೂಡ ನಾವು ಬೂಸ್ಟ್ ಮಾಡ್ಕೋಬೋದು. ಸೊ ಟೂರಿಸಮ್ ಅಂತಂದರೆ, ಇವಾಗ ನಾವು ಎಕ್ಸಾಂಪಲ್ ಇಲ್ಲಿ ನೀವು ಬಿಜಾಪುರಲ್ಲಿ ಗೋಲ್ ಗುಂಬಜ್ ರೀಜನ್ ಏನಾದರೂ ವಿಸಿಟ್ ಏನಾದರೂ ಮಾಡಿದ್ದಿದ್ರೆ, ಆ ಗೋಲ್ ಗುಂಬಜ್ ಇರೋವಂಥ ಏರಿಯಾ ಚೆನ್ನಾಗಿದೆ, ಬಟ್ ಆ ಸರೌಂಡಿಂಗ್ ಏರಿಯಾನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ನೀವು ಅಲ್ಲೇನಾದರೂ ಗೈಡ್ಗಳನ್ನ ಏನಾದರೂ ಅಪ್ರೋಚ್ ಮಾಡಿಕೊಂಡು ಗೈಡ್ಗಳನ್ನ ಏನಾದರೂ ಕೇಳಿದ್ರೆ, ಆ ಗೈಡ್ಗಳು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ, ಅವ್ರಿಗೆ ಕರೆಕ್ಟಾಗಿ ಫಂಡ್ಸ್ ಬರ್ತಾ ಇಲ್ಲ ಅದನ್ನು ಮೇಂಟೈನ್ ಮಾಡೋಕ್ಕೆ ಅಂತ. ಸೊ ಈ ಥರ ಆಗ್ತಾಯಿದ್ರೆ ಟೂರಿಸಮು ಅಷ್ಟೊಂದು ಹೈ ಲೆವೆಲಲ್ಲೇನು ಬೂಸ್ಟ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಈ ಅಡಾಪ್ಟ್ ಹೆರಿಟೇಜ್ ಸ್ಕೀಮ್ ಅಂಡರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಪ್ರಿಸರ್ವ್ ಮಾಡೋಕ್ಕೆ, ಹೆರಿಟೇಜ್ಗಳನ್ನ ಪ್ರಿಸರ್ವ್ ಮಾಡೋಕ್ಕೆ ಮೇಂಟೈನ್ ಮಾಡ್ತಾ ಇರ್ತಾರೆ ಸರೌಂಡಿಂಗ್ ಏರಿಯಾಸಲ್ಲಿ.
ಸೊ ಈ ಅಡಾಪ್ಟ ಹೆರಿಟೇಜಿಂದು ಇನ್ನೂ ಸ್ವಲ್ಪ ನಾವು ಡೀಟೇಲ್ಸ್ನ ನೋಡ್ಕೊಂಡಿರೋಣ. ಸೊ ಫಸ್ಟ್ ಆಫ್ ಆಲ್ ಅದರ ಸರೌಂಡಿಂಗ್ ಏರಿಯಾಸ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರ ಮೇನ್ ಏಮ್ ಇರುತ್ತೆ. ಯಾವ ಥರ ಅಂತಂದರೆ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡೋದು ಅಥವಾ ಪಬ್ಲಿಕ್ ಕನ್ವೀನಿಯನ್ಸ್ನ ಮೇಂಟೈನ್ ಮಾಡೋದು, ಸೇಫ್ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡೋದು, ಆಕ್ಸೆಸಿಬಿಲಿಟಿ ಇನ್ನು ಈಸ್ ಮಾಡ್ಕೊಳ್ಳೋಂಥದ್ದು ಟೂರಿಸ್ಟಿಗೆ, ಅಥವಾ ಅದರ ಸರೌಂಡಿಂಗ್ ಏರಿಯಾಸಲ್ಲಿ ಲೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಲೈಟಿಂಗ್ನ ಇಂಪ್ರೂವ್ ಮಾಡಿಕೊಂಡ್ರೆ ಆ ಏರಿಯಾ ಕಂಪ್ಲೀಟಾಗಿ ಅಟ್ರ್ಯಾಕ್ಟಿವ್ ಆಗೋಗ್ಬಿಟ್ಟಿರುತ್ತೆ. ಸೊ ಅಟ್ರ್ಯಾಕ್ಟಿವ್ ಆಗೋಗ್ಬಿಟ್ಟಿರುತ್ತೆ, ಅದಾದಮೇಲೆ ಆ ಏರಿಯಾ ಸರೌಂಡಿಂಗ್ಸನ್ನು ನಾವು ವೈಫೈ ಎನೇಬಲ್ಡು ಕೂಡ ಮಾಡ್ಕೊಂಬಿಟ್ಟಿರ್ಬೋದು. ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಈ ಸ್ಕೀಮಿಂದ ಏನು ಅಂತಂದರೆ ಪ್ರೈವೇಟ್ ಸೆಕ್ಟರು, ಪಬ್ಲಿಕ್ ಕಂಪನೀಸು ಮತ್ತು ಆರ್ಗನೈಸೇಷನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಅಂತಂದರೆ ಮೇನ್ ಫಂಡಿಂಗು ಇದಕ್ಕೇನು ನಮಗೆ ಟೂರಿಸಂ ಡಿಪಾರ್ಟ್ಮೆಂಟಿಂದ ಅಥವಾ ಮಿನಿಸ್ಟ್ರಿ ಆಫ್ ಟೂರಿಸಮಿಂದ ಬರುತ್ತೆ ಅಂತ ಇಲ್ಲ, ಪಾರ್ಟ್ನರ್ಶಿಪ್ಪಿಂದ ಇನ್ವಾಲ್ವ್ಮೆಂಟ್ ಇರುತ್ತೆ. ಪ್ರೈವೇಟ್ ಪ್ಲೇಯರ್ಸ್ ಆಗಿರಲಿ ಅಥವಾ ಪಬ್ಲಿಕ್ ಕಂಪನೀಸ್ ಆಗಿರಲಿ, ಆರ್ಗನೈಸೇಷನ್ಸ್ ಆಗಿರಲಿ, ಅವ್ರೇನು ಮಾಡ್ಕೊಂಡಿರ್ತಾರೆ ಅಂತಂದರೆ ಅವರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಒಂದು ಮಾನ್ಯುಮೆಂಟ್ನ ನಾವು ಅಡಾಪ್ಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವರು ಅಡಾಪ್ಟ್ ಮಾಡಿಕೊಂಡು ಅದರ ಸರೌಂಡಿಂಗ್ ಏರಿಯಾಸ್ನ ಅವರು ಡೆವಲಪ್ಮೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಸಿ ಎಸ್ ಆರು ಕೂಡ ಅಲವ್ ಆಗಿದೆ. ಸಿ ಎಸ್ ಆರ್ ಅಂತಂದ್ರೆ ಏನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ನಾವು ಸಿ ಎಸ್ ಆರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ಬೇಕು ಸಿ ಎಸ್ ಆರ್ ಅಂತಂದರೆ ಎಷ್ಟೊಂದು ಹೈ ಲೆವೆಲ್ ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸು ಆಪರೇಟ್ ಮಾಡ್ತಾ ಇರ್ತಾವಲ್ಲ, ಸೊ ಅದು ಆಪರೇಟ್ ಮಾಡ್ತಾ ಇರೋವಂಥ ಸರೌಂಡಿಂಗ್ ಏರಿಯಾದಲ್ಲಿ ಅಥವಾ ಅವರು ಆಪರೇಟ್ ಮಾಡ್ತಾ ಇರೋವಂಥ ಸೊಸೈಟಿಗೂ ಕೂಡ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಅದನ್ನು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಸೋಷಿಯಲ್ ಅಕೌಂಟಬಿಲಿಟಿಗೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಈ ಸಿ ಎಸ್ ಆರ್ ಅಂಡರಲ್ಲೂ ಕೂಡ ಕೆಲವೊಂದು ಮಾನ್ಯುಮೆಂಟ್ಸ್ನ ಇವರು ಅಡಾಪ್ಟ್ ಮಾಡ್ಕೊಂಡು ಅದನ್ನು ಡೆವಲಪ್ ಮಾಡ್ಕೊಂಡಿರ್ಬೋದು. ಇವಾಗ ನಾವು ಅದೇನು 10 ಮಾನ್ಯುಮೆಂಟ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ರೆಡ್ ಫೋರ್ಟ್ ಒಂದಿದೆ, ನೆಕ್ಸ್ಟು ಗಂಡಿಕೋಟ ಫೋರ್ಟ್ ಅಂತ, ನೆಕ್ಸ್ಟು ಏರಿಯಾ ಅರೌಂಡ್ ಗಂಗೋತ್ರಿ ಟೆಂಪಲ್ಲು, ಮೌಂಟ್ ಸ್ಟಾಕು, ಕ್ಯಾಂಗ್ರಿ ಟ್ರೆಕ್ಕು ಇದೆಲ್ಲ ಬರುತ್ತೆ ಲಡಾಖಲ್ಲಿ, ನೆಕ್ಸ್ಟು ಜಂತರ್ ಮಂತರು ಇದು ಡೆಲ್ಲಿ ಜಂತರ್ ಮಂತರು, ನೆಕ್ಸ್ಟು ಸೂರಜ್ ಕುಂಡು, ಕುತುಬ್ ಮಿನಾರು, ಅಜಂತಾ ಕೇವ್ಸು, ಲೇ ಪ್ಯಾಲೇಸ್ ಮತ್ತು ನಮ್ಮ ಕರ್ನಾಟಕದ್ದು ಸೊ ಹಜಾರಾ ರಾಮ್ ಟೆಂಪಲ್, ಇವೆಲ್ಲದೂ ಕೂಡ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. ಯಾಕಂತಂದರೆ ಕೆಲವೊಂದು ಸರಿ ಅವರು ಯಾವ ಮಾನ್ಯುಮೆಂಟು ಇನ್ವಾಲ್ವ್ ಆಗಿಲ್ಲ ಅಥವಾ ಯಾವ ಮಾನ್ಯುಮೆಂಟು ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರಲ್ಲ, ಸೊ ಆ ಟೈಮಲ್ಲಿ ಬೇರೆ ಬೇರೆ ಥರ ಮಾನ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ಬೇಕಾದ್ರೆ ಕನ್ಫ್ಯೂಸ್ ಆಗುವಂಥದ್ದು ನಮಗೆ ಪ್ರಾಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಬಂದ್ಬಿಟ್ಟು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸು, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಏನು ಮಾಡಿತ್ತು ಅಂತಂದರೆ ಅಪ್ರೂವಲ್ ಕೊಟ್ಟಿದೆ ಸೆಟಪ್ ಮಾಡೋಕ್ಕೆ. ಏನು ಸೆಟಪ್ ಮಾಡೋಕ್ಕೆ? ಇದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಎಲ್ಲ ಬ್ಲಾಕು, ಇಡೀ ಇಂಡಿಯಾದು ಎಲ್ಲ ಬ್ಲಾಕಲ್ಲೂ ಕೂಡ ಏಕಲವ್ಯ ಮಾಡೆಲ್ಲು ರೆಸಿಡೆನ್ಷಿಯಲ್ ಸ್ಕೂಲ್ನ ಸೆಟಪ್ ಮಾಡಬೇಕಂತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅನಲೈಸ್ ಮಾಡ್ಕೊಂಡಿರೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ, ಇದು ನೋಡಿ ಶೆಡ್ಯೂಲ್ಡ್ ಟ್ರೈಬ್ ಮಕ್ಕಳಿಗೋಸ್ಕರ ಮಾಡಿರೋದು ಎಕ್ಸ್ಕ್ಲೂಸಿವ್ಲಿ, ಬೇರೆ ಯಾವುದೇ ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ಶೆಡ್ಯೂಲ್ಡ್ ಟ್ರೈಬ್ ಮಕ್ಕಳಿಗೋಸ್ಕರ ಇದನ್ನು ಮಾಡ್ಕೊಂಡಿರೋದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ, ಇದಕ್ಕೋಸ್ಕರ ಅಂತ ನೆನ್ಪಿಟ್ಕೊಂಡಿರಿ. ಅಕಸ್ಮಾತ್ ಏನಾದರೂ ನಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲು ಯಾರಿಗೋಸ್ಕರ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಆನ್ಸರ್ ಬಂದ್ಬಿಟ್ಟು ನಮಗೆ ಶೆಡ್ಯೂಲ್ಡ್ ಟ್ರೈಬ್ಸು. ಸೊ ಏನು ಕಂಡೀಷನ್ ಇರುತ್ತೆ, ಯಾವ್ಯಾವ ಏರಿಯಾದಲ್ಲಿ, ಇವಾಗೇನು ಹೇಳಿದ್ದಾರೆ ಎಲ್ಲ ಬ್ಲಾಕಲ್ಲೂ ಕೂಡ ಪ್ರತಿಯೊಂದು ಬ್ಲಾಕು ಇಂಡಿಯಾದಲ್ಲಿ ಇರೋ ಕಡೆ ಇದನ್ನು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಕಂಡೀಷನ್ ಏನಂತಂದರೆ ಅಟ್ಲೀಸ್ಟ್ ನೋಡಿ 50% ಆ ಏರಿಯಾದಲ್ಲಿ ಪಾಪ್ಯುಲೇಷನ್ ಬಂದುಬಿಟ್ಟು ಶೆಡ್ಯೂಲ್ಡ್ ಟ್ರೈಬ್ ಅವ್ರದ್ದು ಆಗಿರಬೇಕು. ಸೊ ಈ ಥರ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟು 20,000 ಜನ ಅಲ್ಲಿ ಟ್ರೈಬಲ್ ಪರ್ಸನ್ಸು ಇರಬೇಕು. ಸೊ ಟ್ರೈಬಲ್ ಪರ್ಸನ್ಸು 20,000 ಜನ ಇದ್ದಿದ್ದು ಅಥವಾ 50% ಆ ಏರಿಯಾ ಬಂದುಬಿಟ್ಟು ಶೆಡ್ಯೂಲ್ ಟ್ರೈಬಿಂದ ಏನಾದರೂ ಫಿಲ್ ಆಗಿದ್ದಿದ್ರೆ ಆ ಥರ ಏರಿಯಾದಲ್ಲಿ ಕಂಪಲ್ಸರಿಯಾಗಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಸ್ಟಾರ್ಟ್ ಮಾಡ್ಕೊಂಡಿರ್ಬೇಕು ಅಂತ. ಮೇನ್ ಏಮ್ ಏನಿದೆ ಇದರದು ಅಂತಂದರೆ ಎಜುಕೇಷನ್ನು, ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡ್ಕೊಳ್ಳೋಂಥದ್ದು ಎಸ್ ಟಿ ಸ್ಟೂಡೆಂಟ್ಸಿಗೆ, ಶೆಡ್ಯೂಲ್ ಟ್ರೈಬ್ ಸ್ಟೂಡೆಂಟ್ಸಿಗೆ. ಯಾವ ಥರ ಮಾಡ್ತಿದ್ದಾರೆ ಅಂತಂದರೆ ಇದರಲ್ಲಿ ಫಿಸಿಕಲಿ ಅವ್ರನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಮೆಂಟಲಿ ಅವ್ರನ್ನ ಇಂಪ್ರೂವ್ ಮಾಡೋದು. ಇದರಿಂದ ಏನಾಗುತ್ತೆ ಅಂತಂದರೆ ಇವಾಗ ನೋಡಿ, ಒಬ್ಬ ಎಸ್ ಟಿ ಸ್ಟೂಡೆಂಟನ್ನ ಏನಾದರೂ ನಾವು ಎಜುಕೇಟ್ ಮಾಡಿದ್ವಿ, ಫಿಸಿಕಲಿ ಆದರೂ ಎಜುಕೇಟ್ ಮಾಡಿರ್ಬೋದು ಅಥವಾ ಮೆಂಟಲಿ ಆದರೂ ಎಜುಕೇಟ್ ಮಾಡಿರ್ಬೋದು, ಅವ್ರು ಹೋಗ್ಬಿಟ್ಟು ತಮ್ಮ ಕಮ್ಯುನಿಟಿಯಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾಯಿರ್ತಾರೆ. ಅಂತಂದರೆ ಅವರು ಒಂಥರ ಚೇಂಜ್ ಏಜೆಂಟ್ಸ್ ಥರ ಕೆಲಸ ಮಾಡ್ತಾರೆ.
ಚೇಂಜ್ ಏಜೆಂಟ್ಸ್ ಥರ. ಸೊ ಅವ್ರನ್ನ ಎಜುಕೇಟ್ ಮಾಡಿದ್ರೆ ನಾವು ಅವರ ಅಪ್ಪನ ಅಮ್ಮನ ಕೂಡ ಎಜುಕೇಟ್ ಮಾಡ್ದಂಗೆ ಆಗಿರುತ್ತೆ. ಸೊ ಒಂಥರ ಬ್ರಾಡನ್ ಆಗ್ತಿರುತ್ತೆ, ನಾಲೆಜ್ ಬೇಸ್ ಏನಿರುತ್ತಲ್ಲ ಇನ್ನೂ ಸ್ವಲ್ಪ ಬ್ರಾಡನ್ ಆಗ್ತಿರುತ್ತೆ. ಸೊ ಅದನ್ನು ಅವ್ರನ್ನ ಏಜೆಂಟ್ ಆಫ್ ಚೇಂಜ್ ಥರ ಅದನ್ನು ಟ್ರೀಟ್ ಮಾಡ್ತಾಯಿರ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನೋಡಿ, ಇವಾಗ ಸ್ಕೂಲ್ಸ್ಗಳನ್ನ ಸೆಟಪ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟಾರ್ಟಿಂಗು 30 ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್ನ ಕೊಟ್ಟಿರ್ತಾರೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು 30 ಲ್ಯಾಕ್ ರುಪೀಸ್ನ ಕೊಟ್ಟಿರ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ 30 ಲ್ಯಾಕ್ ರುಪೀಸು ಇನ್ವೆಸ್ಟ್ಮೆಂಟ್ ಆದಮೇಲೂ ಕೂಡ ಏನಾದರೂ ಅಮೌಂಟ್ ಬೇಕಾಗಿದ್ದರೆ ಅದನ್ನು ಸ್ಟೇಟ್ ಗೌರ್ಮೆಂಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಲ್ಲದು ಬಿಟ್ಬಿಟ್ಟು ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಟ್ರೈಬಲ್ ಮಿನಿಸ್ಟ್ರಿ ಅಂಡರಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲು ಬರುತ್ತೆ. ನೆಕ್ಸ್ಟ್ ಜಾರ್ಜಿಯಾ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋಣ, ಯಾಕಂತಂದರೆ ರೀಸೆಂಟಾಗಿ ಅದರಲ್ಲಿ ಪ್ರೆಸಿಡೆಂಟು ಚೇಂಜ್ ಆಗಿದ್ದಾರೆ. ಸೊ ಜಾರ್ಜಿಯಾ ಬಗ್ಗೆ ನಾವು ಫಸ್ಟು ಮ್ಯಾಪ್ ನೋಡ್ಕೊಂಬಿಟ್ರೆ, ಇಲ್ಲಿ ನೋಡಿ ನಾರ್ತ್ ಸೈಡಲ್ಲಿ ನಮಗೆ ಈ ಕಡೆ ಜಾರ್ಜಿಯಾ ಹತ್ರ ರಷ್ಯಾ ಇದೆ, ಇಲ್ಲಿ ಕೆಳಗಡೆ ಸೌತಲ್ಲಿ ಅರ್ಮೇನಿಯಾ ಇದೆ, ಮತ್ತು ಈ ಕಡೆ ಟರ್ಕಿ ಇದೆ, ಅಜರ್ಬೈಜಾನ್ ಇದೆ, ಮತ್ತು ಇಲ್ಲಿ ಬ್ಲ್ಯಾಕ್ ಸೀ ಇದೆ. ಸೊ ಈ ಥರ ಏನಾದರೂ ರಷ್ಯಾ ನಾರ್ತಲ್ಲಿದ್ದು ಅರ್ಮೇನಿಯಾ ಅಜರ್ಬೈಜಾನ್ ಈ ಕಡೆ ಕೆಳಗಡೆ ಇದೆ, ಟರ್ಕಿ ಇದೆ, ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಅಥವಾ ವೆಸ್ಟ್ ಸೈಡಲ್ಲಿ ಬ್ಲ್ಯಾಕ್ ಸೀ ಇದೆ ಅಂತಂದರೆ ಅದು ಯಾವ ಕಂಟ್ರಿ ಆಗುತ್ತೆ ನಮಗೆ? ಜಾರ್ಜಿಯಾ ಆಗುತ್ತೆ. ಸೊ ಜಾರ್ಜಿಯಾ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇವಾಗ ರೀಸೆಂಟಾಗಿ ಅದರಲ್ಲಿ ಪ್ರೆಸಿಡೆಂಟು ಎಲೆಕ್ಟ್ ಆಗೋಗ್ಬಿಟ್ಟಿದ್ದಾರೆ, ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಫಸ್ಟ್ ಫೀಮೇಲ್ ಪ್ರೆಸಿಡೆಂಟು ಜಾರ್ಜಿಯಾಗೆ. ಇವರ ಹೆಸರು ಏನು ಅಂತಂದರೆ ಸಲೋಮ್ ಝುರಾ ಬಿಶ್ವಿಲಿ ಅಂತ. ಸಲೋಮ್ ಝುರಾ ಬಿಶ್ವಿಲಿ ಅಂತ. ಯಾಕೆ ಇಂಪಾರ್ಟೆಂಟು, ಯಾಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದರೆ, ಮುಂಚೆ ನೋಡಿ ಜಾರ್ಜಿಯಾದಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇತ್ತು. ಪ್ರೆಸಿಡೆನ್ಷಿಯಲ್ ಅಂತಂದರೆ ಯಾವ ಥರ, ಪ್ರೆಸಿಡೆಂಟಿಗೇ ಎಲ್ಲ ಪವರು ಇರೋವಂಥದ್ದು. ಎಕ್ಸಾಂಪಲ್ಲು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಬಟ್ ಇವಾಗ ಏನಾಗಿದೆ ಅಂತಂದರೆ ಪಾರ್ಲಿಮೆಂಟ್ರಿ ರಿಪಬ್ಲಿಕ್ ಸಿಸ್ಟಮು ಸೆಟಪ್ ಆಗೋಗ್ಬಿಟ್ಟಿದೆ ಜಾರ್ಜಿಯಾದಲ್ಲಿ. ಪಾರ್ಲಿಮೆಂಟ್ರಿ ಅಂತಂದರೆ ನಮ್ಮ ಇಂಡಿಯಾದಲ್ಲಿದೆಯಲ್ಲ, ಅದನ್ನು ಪಾರ್ಲಿಮೆಂಟ್ರಿ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇವ್ರ ಹತ್ರನೇ ಜಾಸ್ತಿ ಪವರ್ಸ್ ಇರುತ್ತೆ. ಪ್ರೆಸಿಡೆನ್ಷಿಯಲಲ್ಲಿ ಎಲ್ಲ ಪವರ್ಸು ಕೂಡ ಪ್ರೆಸಿಡೆಂಟ್ ಹತ್ರ ಇರುತ್ತೆ. ಸೊ ಈ ಸಿಸ್ಟಮ್ ಚೇಂಜ್ ಆಗಿರೋದ್ರಿಂದ ಇದು ನ್ಯೂಸಲ್ಲಿತ್ತು, ಅದಕ್ಕೋಸ್ಕರ ನೆನ್ಪಿಟ್ಕೊಂಡಿರಿ. ಇವರ ಹೆಸರು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇವಾಗ ಪ್ರೆಸಿಡೆಂಟ್ಸ್ ರೂಲು ಸೆಟಪ್ ಆಗ್ತಾ ಇದೆ. ಅಂತಂದರೆ ಪ್ರೆಸಿಡೆಂಟ್ಸ್ ರೂಲು ಇವಾಗ ಟೇಕ್ ಓವರ್ ಆಗ್ತಾ ಇದೆ. ಡಿಸೆಂಬರ್ 19 ಮಿಡ್ ನೈಟಿಂದ ಇದು ಪ್ರೆಸಿಡೆಂಟ್ಸ್ ರೂಲು ಟೇಕ್ ಓವರ್ ಆಗ್ತಾ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಂಡಿರೋಣ. ಯಾಕಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ನೇ ಇದೆ. ಸೊ 2018 ಜೂನಲ್ಲಿ ಸ್ವಲ್ಪ ಪೊಲಿಟಿಕಲ್ ಕ್ರೈಸಿಸ್ಸು ಸ್ಟಾರ್ಟ್ ಆಗೋಯಿತು ಈ ಗೌರ್ಮೆಂಟಲ್ಲಿ. ಆವಾಗ ಚೀಫ್ ಮಿನಿಸ್ಟರ್ ಯಾರಿದ್ದರು ಅಂತಂದರೆ ಮೆಹಬೂಬಾ ಮುಫ್ತಿ ಅವರು ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಏನಾಗೋಯಿತು ಅಂತಂದರೆ, ಇವರ ಗೌರ್ಮೆಂಟಿಂದ ನಿಯರ್ಲಿ 25 ಮೆಂಬರ್ಸ್ ಏನಿದ್ರಲ್ಲ ಸಪೋರ್ಟ್ ಮಾಡ್ತಿದ್ರಲ್ಲ, ಸೊ 25 ಮೆಂಬರ್ಸು ವಿಡ್ರಾ ಮಾಡ್ಕೊಂಬಿಟ್ರು. ವಿಡ್ರಾ ಮಾಡ್ಕೊಂಡ ತಕ್ಷಣ ಏನಾಗೋಯಿತು ಅಂತಂದರೆ ಇದು ಮೈನಾರಿಟಿ ಗೌರ್ಮೆಂಟ್ ಆಗೋಯಿತು. ಸೊ ಮೈನಾರಿಟಿ ಗೌರ್ಮೆಂಟ್ ಆದ ತಕ್ಷಣ ಏನಾಗೋಯಿತು ಅಂತಂದರೆ, ಇವರ ರೂಲ್ ಬಂದುಬಿಟ್ಟು ಇಲ್ಲಿ ಗವರ್ನರ್ ಇದ್ರಲ್ಲ, ಗವರ್ನರು ಟೇಕ್ ಓವರ್ ಮಾಡಿಕೊಂಡ್ರು. ಗವರ್ನರ್ ಯಾರಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಸತ್ಯಪಾಲ್ ಮಲಿಕ್. ಸತ್ಯಪಾಲ್ ಮಲಿಕ್ ಅವರು ಗವರ್ನರ್ ಆಗಿದ್ದು ಅವರು ಇದನ್ನು ಟೇಕ್ ಓವರ್ ಮಾಡ್ಕೊತಾ ಇದ್ರು. ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರನ ಬಿಟ್ಬಿಟ್ಟು ಬೇರೆ ಯಾವುದೇ ನಾವು ಸ್ಟೇಟ್ನ ತೊಗೊಂಡ್ರೆ ಇಂಡಿಯಾದಲ್ಲಿ ಏನಾಗ್ತಾಯಿರುತ್ತೆ, ಸ್ಟೇಟ್ ಮಷೀನರಿ ಏನಾದರೂ ಫೇಲ್ ಆಗೋಗ್ಬಿಟ್ರೆ ಡೈರೆಕ್ಟಾಗಿ ನಮಗೆ ಪ್ರೆಸಿಡೆನ್ಷಿಯಲ್ ರೂಲು ಬಂದುಬಿಟ್ಟಿರುತ್ತೆ. ಪ್ರೆಸಿಡೆನ್ಷಿಯಲ್ ರೂಲು ಬಂದುಬಿಟ್ಟಿರುತ್ತೆ ಯಾಕಂತಂದರೆ ಹೇಳಿರೋಂಥ ಸ್ಟೇಟಿನ ಗವರ್ನರು ರೆಕಮೆಂಡ್ ಮಾಡಿರ್ತಾರೆ ಪ್ರೆಸಿಡೆಂಟೇ ಟೇಕ್ ಓವರ್ ಮಾಡ್ಕೊಂಬಿಡಬೇಕು ಅಂತ. ಬಟ್ ಈ ಸಿಚುವೇಷನಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಸಿಚುವೇಷನಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಇರೋದ್ರಿಂದ ಜಮ್ಮು ಆ್ಯಂಡ್ ಕಾಶ್ಮೀರ ಅವ್ರಿಗೆ ಸಪ್ರೇಟ್ ಆಗಿರೋಂಥದ್ದು ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಇವರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಾಗಿರುತ್ತೆ, ಫಸ್ಟು ಗವರ್ನರ್ ಬಂದುಬಿಟ್ಟು 6 ಮಂತ್ಸು ಇವರು ಟೇಕ್ ಓವರ್ ಮಾಡ್ಕೊತಾರೆ. ಅದನ್ನು ಗವರ್ನರ್ಸ್ ರೂಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ 6 ಮಂತ್ಸಿನ ಟೈಮ್ ಪಿರಿಯಡ್ ಏನಿರುತ್ತಲ್ಲ, ಈ 6 ಮಂತ್ಸಿನ ಟೈಮ್ ಪಿರಿಯಡಲ್ಲೇ ಗವರ್ನರ್ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿರುವಂಥದ್ದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತಲ್ಲ ಅದನ್ನು ಅವರು ಡಿಸಾಲ್ವ್ ಮಾಡಿಬಿಡ್ತಾರೆ. ಸೊ ಅವರು ಡಿಸಾಲ್ವ್ ಮಾಡಿದ್ಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ ಅವರ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದರಲ್ಲಿ ಆರ್ಟಿಕಲ್ 92 ಅಂತ ಇದೆ. ಇದೇನು ನೆನ್ಪಿಟ್ಕೊಂಡಿರೋದು ಅವಶ್ಯಕತೆ ಇಲ್ಲ, ಅಂದ್ರೂ ಕೂಡ ಸುಮ್ಮನೆ ಹಂಗೆ ತಿಳ್ಕೊಂಡಿರಿ. ಆರ್ಟಿಕಲ್ 92 ಏನು ಹೇಳುತ್ತೆ ಅಂತಂದರೆ, ಇದಾದಮೇಲೆ ಗವರ್ನರ್ ಬಂದುಬಿಟ್ಟು ಪ್ರೆಸಿಡೆಂಟಿಗೆ ರೆಕಮೆಂಡ್ ಮಾಡ್ತಾರೆ, ಪ್ರೆಸಿಡೆಂಟಿಗೆ ಟೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ರೆಕಮೆಂಡ್ ಮಾಡ್ತಾರೆ. ಅದಾದಮೇಲೆ ಪ್ರೆಸಿಡೆಂಟು ಆರ್ಡರ್ ಕೊಡ್ತಾರೆ, ಪ್ರೆಸಿಡೆಂಟ್ಸು ರೂಲು ಅದರಲ್ಲಿ ಬರುತ್ತೆ. ಸೊ ಫಸ್ಟ್ 6 ಮಂತ್ಸ್ ಬಂದುಬಿಟ್ಟು ಗವರ್ನರ್ಸ್ ರೂಲ್ ಇರುತ್ತೆ. ಗವರ್ನರ್ಸ್ ರೂಲ್ ಇರೋ ಟೈಮಲ್ಲಿ ಏನು ಮಾಡಿರ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಅವರು ಡಿಸಾಲ್ವ್ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ 6 ಮಂತ್ಸು ಪ್ರೆಸಿಡೆಂಟ್ಸ್ ರೂಲು ಬಂದಿರುತ್ತೆ. ಬೇಕಾದರೆ ಪ್ರೆಸಿಡೆಂಟ್ ರೂಲ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಎಷ್ಟು ಮಂತಿಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂತಂದರೆ, ಇದು ಕೂಡ ಅವರು ಒಂದು ಸರಿಗೆ 6 ಮಂತ್ಸ್ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು.
ಬಟ್ ಈ ಪ್ರೆಸಿಡೆಂಟ್ಸ್ ರೂಲ್ ಏನು ಬಂದಿರುತ್ತಲ್ಲ, ಈ ಟೈಮಲ್ಲೇ ಎಲೆಕ್ಷನಲ್ಲಿ ಕಂಡಕ್ಟ್ ಆಗಿರಬೇಕು, ಇಲ್ಲಾದರೆ ನಾರ್ಮಲಾಗಿ ಪ್ರೆಸಿಡೆಂಟ್ಸ್ ರೂಲೇ ನಡೀತಾ ಬರ್ತಾ ಇರತ್ತಲ್ಲ, ಅದಕ್ಕೆ ಈ ಟೈಮಲ್ಲೇ ಅವ್ರಿಗೆ ಎಲೆಕ್ಷನ್ನು ಕಂಡಕ್ಟ್ ಆಗಿರಬೇಕು. ಇದನ್ನು ಇನ್ನೊಂದ್ಸರಿ ನಾವು ರಿವೈಸ್ ಮಾಡ್ಕೊಂಡ್ರನ್ನ ಸ್ವಲ್ಪ ಗಮನ ಇಟ್ಕೊಂಬಿಟ್ಟಿರಿ. ಸ್ಟೇಟ್ ಮೆಷಿನರಿ ಅಥವಾ ಸ್ಟೇಟಲ್ಲಿ ಏನಾದರೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ವಲ್ಪ ಫೇಲ್ ಆಗೋಗ್ಬಿಟ್ರೆ, ಅಲ್ಲಿ ಏನಾದರೂ ಇನ್ಸ್ಟೆಬಿಲಿಟಿ ಬಂದುಬಿಟ್ಟಿದ್ರೆ ಏನಾಗುತ್ತೆ ಅಂತಂದರೆ ಗವರ್ನರ್ಸ್ ರೂಲು ಬಂದುಬಿಟ್ಟಿರುತ್ತೆ. ಎಲ್ಲಿ ನಾವು ಜಮ್ಮು ಆ್ಯಂಡ್ ಕಾಶ್ಮೀರ ಬಗ್ಗೆ ಮಾತಾಡ್ತಾ ಇರೋದು, ಗವರ್ನರ್ಸ್ ರೂಲು ಬಂದಿರುತ್ತೆ. ಗವರ್ನರ್ಸ್ ರೂಲ್ ನೋಡಿ, 6 ಮಂತ್ಸ್ ಟೈಮ್ವರೆಗೂ ಕೂಡ ಗವರ್ನರ್ಸ್ ರೂಲು ಅಲ್ಲಿ ನಡೀತಾ ಇರುತ್ತೆ. ಸೊ ಈ 6 ಮಂತ್ಸ್ ಟೈಮಲ್ಲಿ ಏನು ಮಾಡ್ಕೊಂಬಿಡ್ಬೇಕು ಅಂತಂದರೆ, ಇವರು ಅಸೆಂಬ್ಲಿ ಏನಿರುತ್ತಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿನ, ಇವರು ಕಂಪ್ಲೀಟಾಗಿ ಡಿಸಾಲ್ವ್ ಮಾಡಿಬಿಡಬೇಕು. ಇವರು ಡಿಸಾಲ್ವ್ ಮಾಡಿದ್ಮೇಲೆ ಗವರ್ನರ್ ಬಂದುಬಿಟ್ಟು ಪ್ರೆಸಿಡೆಂಟ್ಸಿಗೆ ರೆಕಮೆಂಡ್ ಮಾಡ್ತಾರೆ, ಪ್ರೆಸಿಡೆಂಟಿಗೆ ಪ್ರೆಸಿಡೆಂಟ್ ರೂಲ್ನ ರೆಕಮೆಂಡ್ ಮಾಡಿರ್ತಾರೆ. ಸೊ ಪ್ರೆಸಿಡೆಂಟ್ ರೂಲ್ನ ರೆಕಮೆಂಡ್ ಮಾಡಿದ ತಕ್ಷಣ ಇವರು ಪ್ರೆಸಿಡೆಂಟು ಕೂಡ ಅಲ್ಲಿ ನೆಕ್ಸ್ಟ್ 6 ಮಂತ್ಸ್ವರೆಗೂ ಪ್ರೆಸಿಡೆಂಟ್ಸು ರೂಲು ಅದರಲ್ಲಿ ನಡೀತಾ ಇರುತ್ತೆ. ಪ್ರೆಸಿಡೆಂಟ್ಸ್ ರೂಲ್ ಅಂತಂದರೆ ಏನು, ಆ ಸ್ಟೇಟಲ್ಲಿ ಇರುವಂಥ ಲೆಜಿಸ್ಲೇಚರಿಗೆ ಏನು ರೈಟ್ಸ್ ಇರಲ್ಲ ಅಂತಂದರೆ ರೂಲ್ ಮಾಡ್ಕೊಳ್ಳೋಕ್ಕೆ, ಇದರ ಅಂಡರಲ್ಲಿ ಪಾರ್ಲಿಮೆಂಟ್ ಅಂಡರಲ್ಲಿ ಅವರು ರೂಲಿಂಗು ಮಾಡ್ತಾಯಿರ್ತಾರೆ. ಸೊ ಈ 6 ಮಂತ್ಸ್ ಟೈಮ್ ಫ್ರೇಮ್ ಏನಿರುತ್ತಲ್ಲ, ಸೊ ಈ 6 ಮಂತ್ ಟೈಮ್ ಫ್ರೇಮಲ್ಲಿ ಎಲೆಕ್ಷನ್ನಲ್ಲಿ ಕಂಡಕ್ಟ್ ಆಗಿರುತ್ತೆ. ಎಲೆಕ್ಷನ್ ಕಂಡಕ್ಟಾಗಿ ಅದಾದಮೇಲೆ ನಾರ್ಮಲಾಗಿ ಗೌರ್ಮೆಂಟ್ ಬಂದಿರುತ್ತೆ. ಸೊ ಅಕಸ್ಮಾತ್ ಅದೇನಾದ್ರು ಕಂಡಕ್ಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಇನ್ಸ್ಟೆಬಿಲಿಟಿ ಇದ್ದಿತ್ತಂದರೆ ಇದನ್ನು ಬೇಕಾದರೆ ಇನ್ನೂ 6 ಮಂತ್ಸಿಗೆ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿರ್ಬೋದು. ಜನ್ರಲಾಗಿ ಜಮ್ಮು ಆ್ಯಂಡ್ ಕಾಶ್ಮೀರ ಬಿಟ್ಬಿಟ್ಟು ಬೇರೆ ಸ್ಟೇಟ್ಸಲ್ಲಿ ನಾವೇನಾದರೂ ಪ್ರೆಸಿಡೆಂಟ್ಸ್ ರೂಲ್ ಬರಬೇಕು ಅಂತಂದರೆ ಯಾವ ಆರ್ಟಿಕಲ್ನ ಪ್ರಿಫರ್ ಮಾಡಿರ್ತೀವಿ, ಯಾವ ಆರ್ಟಿಕಲ್ ಹೇಳ್ತೀವಿ ಅಂತಂದರೆ ಆರ್ಟಿಕಲ್ ನಂಬರ್ 356. ಆರ್ಟಿಕಲ್ ನಂಬರ್ 356 ನಮಗೆ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ಸ್ ರೂಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಇವಾಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇದನ್ನು ಜೂನಿಂದನೇ ನಡೀತಾ ಬರ್ತಾ ಇತ್ತಲ್ಲ ನಮಗೆ ಪ್ರೆಸಿಡೆಂಟ್ ಗವರ್ನರ್ಸ್ ರೂಲಲ್ಲಿ. ಸೊ ಗವರ್ನರ್ಸ್ ರೂಲ್ ಬಂದುಬಿಟ್ಟು ಡಿಸೆಂಬರ್ 19ಗೆ ಎಂಡ್ ಆಗುತ್ತೆ. ಸೊ ಡಿಸೆಂಬರ್ 19ನ ಮಿಡ್ನೈಟಿಂದ ಹಿಡಿದ್ಬಿಟ್ಟು ನೆಕ್ಸ್ಟ್ 6 ಮಂತ್ಸ್ವರೆಗೂ ಕೂಡ ಎಲ್ಲಿ ಬಂದುಬಿಟ್ಟು ಪ್ರೆಸಿಡೆಂಟ್ಸ್ ರೂಲು ಇರುತ್ತೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ. ಸೊ ಡಿಫ್ರೆನ್ಸ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ನಾರ್ಮಲ್ ಸ್ಟೇಟಲ್ಲಿ ಯಾವ ಥರ ಪ್ರೆಸಿಡೆಂಟ್ಸ್ ರೂಲ್ ವರ್ಕ್ ಆಗುತ್ತೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಯಾವ ಥರ ಪ್ರೆಸಿಡೆಂಟ್ಸ್ ರೂಲು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಮುಂಚೆನೇ ಎಕ್ಸ್ಪ್ಲನೇಷನ್ ನೋಡಿದ್ವಲ್ಲ, ಅದನ್ನೇ ಇಲ್ಲಿ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಸೊ 6 ಮಂತ್ಸು ಗವರ್ನರ್ಸ್ ರೂಲ್ ಇರುತ್ತೆ, ಅದಾದಮೇಲೆ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡಿರ್ತಾರೆ, ಅದಾದಮೇಲೆ ಪ್ರೆಸಿಡೆಂಟ್ಸ್ ರೂಲ್ ಬರುತ್ತೆ. ಈ ಟೈಮಲ್ಲಿ ಎಲೆಕ್ಷನ್ ಕಂಡಕ್ಟ್ ಆಗಿರಬೇಕು. ಅಕಸ್ಮಾತ್ ಎಲೆಕ್ಷನ್ ಏನಾದರೂ ಕಂಡಕ್ಟ್ ಆಗಿರಲಿಲ್ಲ ಅಂತಂದರೆ ಅದು ಬೇಕಾದರೆ ನೆಕ್ಸ್ಟ್ 6 ಮಂತ್ಸ್ಗೋಸ್ಕರ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ಬೋದು. ನಮ್ಮ ಆರ್ಟಿಕಲ್ ಏನಿದೆಯಲ್ಲ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದು ಆರ್ಟಿಕಲ್ 356. ಸೊ ಈ 356 ಅಂಡರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಕವರ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಬೇರೆ ಎಲ್ಲ ಸ್ಟೇಟ್ಸು ಕೂಡ ಕವರ್ ಆಗುತ್ತೆ, ಜಮ್ಮು ಆ್ಯಂಡ್ ಕಾಶ್ಮೀರ ಕವರ್ ಆಗಲ್ಲ. ಆದರೆ ಆರ್ಟಿಕಲ್ 92 ಅಂತ ಇದೆ ಜಮ್ಮು ಆ್ಯಂಡ್ ಕಾಶ್ಮೀರ ಕಾನ್ಸ್ಟಿಟ್ಯೂಷನ್ ಅವ್ರದ್ದು, ಅದರ ಪ್ರಕಾರ ಅವರು ಎಮರ್ಜೆನ್ಸಿನ ಅಂತಂದರೆ ಪ್ರೆಸಿಡೆಂಟ್ಸ್ ರೂಲ್ನ ತೊಗೊಂಬರ್ಬೋದು. ಗವರ್ನರು 21ನವಂಬರ್ಗೆ ಕಂಪ್ಲೀಟಾಗಿ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಕೊಂಬಿಟ್ಟಿದ್ರು. 87 ಮೆಂಬರ್ಸ್ ಇಂದು ಸ್ಟೇಟ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ಕೊಂಬಿಟ್ಟಿದ್ರು. ಇನ್ಮೇಲೆ ಅಲ್ಲಿ ಪ್ರೆಸಿಡೆಂಟ್ಸ್ ರೂಲು ಇರುತ್ತೆ. ನಾವು 19 ನವಂಬರ್ ಅಂತಂದರೆ ನಿನ್ನೆ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡಿದ್ವಲ್ಲ, ಸೊ 19 ನವಂಬರಲ್ಲಿ ನಾನು ಪಾರ್ಟ್ನರ್ಸ್ ಫೋರಮ್ ಬಗ್ಗೆ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು ಪಾರ್ಟ್ನರ್ಸ್ ಫೋರಮ್ ಬಗ್ಗೆ ಹೇಳಿದ್ದೆ. ಸೊ ಇವಾಗ ನೀವು ಏನು ಆನ್ಸರ್ ಮಾಡಿರಿ ಅಂತಂದರೆ, ಪಾರ್ಟ್ನರ್ಸ್ ಫೋರಮು ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅಂತ, ಯಾವಾಗ ಇದು ಎಸ್ಟಾಬ್ಲಿಷ್ ಆಗಿತ್ತು, ಯಾವ ವರ್ಷ ಇದು ಎಸ್ಟಾಬ್ಲಿಷ್ ಆಗಿತ್ತು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಇನ್ನೊಂದು ಕಾನ್ಸೆಪ್ಟ್ ನಾವು ಆಕ್ಸಿಟಾಸಿನ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಕಂಪನಿ ಇದೆ. ಸೊ ಇವಾಗ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಕಂಪನಿ ಲೀಗಲ್ ಆಗಿರುವಂಥದ್ದು, ಅದು ಕರ್ನಾಟಕದಲ್ಲೇ ಇದೆ. ಅದು ಆ ಕಂಪನಿಯ ಹೆಸರೇನು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ ನನಗೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೈಕ್ ಬಟನ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ನಾನು ಇದೇ ಥರ ವೀಡಿಯೋಸ್ ಕಂಟಿನ್ಯೂಸಾಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.